ಪ್ರಿಯ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತಹ ಐದನೇ ಅಧ್ಯಾಯ ವರ್ಗಗಳು ಮತ್ತು ವರ್ಗ ಮೂಲಗಳು ಈ ಅಧ್ಯಾಯದಲ್ಲಿ ಈಗ ನಾವು ಅಭ್ಯಾಸ ಫೈವ್ ಪಾಯಿಂಟ್ ದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಬಿಡಿಸ್ತೇವೆ ಹಾಗಾದ್ರೆ ಅಭ್ಯಾಸ ಫೈವ್ ಪಾಯಿಂಟ್ ದಲ್ಲಿ ಏನಾಯ್ತಂದ್ರೆ ಮೊದಲನೇ ಪ್ರಶ್ನೆ ಸಂಖ್ಯೆಗಳ ವರ್ಗಗಳನ್ನ ಕಂಡು ಹಿಡಬೇಕು ನೀವೆಲ್ಲ ಮೊದಲು ಕಲ್ತಿದ್ರೆ ಸಂಖ್ಯೆಗಳ ವರ್ಗಗಳನ್ನ ಯಾವ ರೀತಿ ಕಂಡು ಹಿಡಿತಿದ್ವಿ ನಾವು ಒಂದು ಕೊಟ್ಟಂತ ಸಂಖ್ಯೆನ ಇನ್ನೊಂದ್ಸಲ ಗುಣಿಸಿಬಿಟ್ರ ವರ್ಗ ಬಂತು ಹಾಗಾದ್ರೆ ಅದು ಒಂದು ಮೆಥಡ್ ಆತು ಈ ಮೆಥೆಡ್ ಒಳಗ್ ಹೆಂಗೈತೆ ಅಂದ್ರೆ ಈಗ ನೋಡ್ರಿ ವರ್ಗಗಳನ್ನ ಮೊನ್ನೆದ್ದು ಮೂವತ್ತೆರಡು ಮೂವತ್ತೆರಡನ್ನ ನಾವ್ ಒಡ್ಕೋಬೇಕು ಯಾವ ರೀತಿ ಮೂವತ್ತು ಪ್ಲಸ್ ಎರಡು ಮೂವತ್ತು ಪ್ಲಸ್ ಎರಡು ಒಡ್ಕೊಂಡು ಸ್ಕ್ವೇರ್ ಮಾಡ್ಕೋಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಒಳಗ್ ಆ ಟೈಪ್ ನಾವ್ ಇದನ್ನ ಒಡ್ಕೊಬೇಕು ಹಾಗಾದ್ರೆ ಮೂವತ್ತು ಪ್ಲಸ್ ಸ್ಕ್ವೇರ್ ಮೂವತ್ತು ಪ್ಲಸ್ ಟು ಸ್ಕ್ವೇರ್ ಅಂದ್ರೆ ಇದನ್ನ ಯಾವ ರೀತಿ ಬರ್ಕೊಂತೀರಿ ನೀವು ಮೂವತ್ತು ಪ್ಲಸ್ ಎರಡು ಮೂವತ್ತು ಪ್ಲಸ್ ಎರಡು ಹೌದಾ ಈ ರೀತಿ ಒಡ್ಕೊಂಡ ನಂತರ ನಾವೇನ್ ಮಾಡ್ಬೇಕೀಗ ಅಂದ್ರ ಈ ಮೂವತ್ತರಿಂದ ಇದಕ್ಕೊಂದ್ಸಲ ಗುಣಸ್ಬೇಕು ಮೂವತ್ತು ಇಂಟು ಮೂವತ್ತು ಪ್ಲಸ್ ಎರಡು ಹೌದಾ ಪ್ಲಸ್ ಎರಡನ್ನ ತಗೋರಿ ಮತ್ ಮೂವತ್ತು ಪ್ಲಸ್ ಎರಡು ತಗೋರಿ ಈಗ ನೋಡ್ರಿ ಈ ಮೂವತ್ತಕ್ಕ ಮೂವತ್ತರ್ಲೆ ಗುಣಸ್ರಿ ಮೂವತ್ತ್ ಮೂರ್ಲೆ ಮೂರ್ ಮೂರ್ಲೆ ಒಂಬತ್ತು ಮೂವತ್ ಮೂವತ್ಲೆ ಒಂಬೈನೂರು ಮೂವತ್ ಮೂವತ್ಲೆ ಒಂಬೈನೂರ ಆಗಿಂದ ನಾವ್ ಏನ್ ಮಾಡ್ಬೇಕೀಗ ಅಂದ್ರೆ ಇಲ್ಲಿ ಪ್ಲಸ್ ಐತಿ ಮೂವತ್ತೆರ್ಡ್ಲೆ ಅರವತ್ತು ನೆಕ್ಸ್ಟ್ ಪ್ಲಸ್ ಐತಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೂವತ್ತೆರ್ಡ್ಲೆ ಅರವತ್ತು ಪ್ಲಸ್ ಎರಡೇ ನಾಲ್ಕು ಎರಡೇ ಎಷ್ಟು ನಾಲ್ಕು ಇವಾಗ ಏನ್ ಮಾಡ್ಬೇಕಂದ್ರೆ ಈ ಅಷ್ಟು ಸಂಖ್ಯೆಗಳನ್ನ ಕೂಡಿಸ್ಬೇಕು ಒಂಬೈನೂರು ಪ್ಲಸ್ ಅರವತ್ತು ಪ್ಲಸ್ ಅರವತ್ತು ಪ್ಲಸ್ ನಾಲ್ಕನ್ನ ಕೂಡ್ಸಿದ್ರೆ ನಮ್ಗ್ ಆನ್ಸರ್ ಎಷ್ಟ್ ಬರ್ತಾ ಒಂದ್ಸ ಈಗ ಇಲ್ಲೇ ನೋಡ್ರಿ ಇದನ್ನ ಒಂಬೈನೂರ ಹಂಗ ಬರ್ಕೋರೆ ನಿಮ್ಗೆ ಇಜಿ ಆಗ್ಬೇಕಂದ್ರ ಅರವತ್ತು ಪ್ಲಸ್ ಅರವತ್ತು ನೂರ ಇಪ್ಪತ್ತು ನೂರ ಇಪ್ಪತ್ತು ಪ್ಲಸ್ ನಾಲ್ಕು ನೂರ ಇಪ್ಪತ್ನಾಲ್ಕು ಹೌದಾ ಹಾಗಾದ್ರೆ ಒಂಬೈನೂರಕ್ಕೆ ನೂರಾ ಇಪ್ಪತ್ನಾಲ್ಕು ಹುಷಿದ್ರೆ ಒಂದ್ ಸಾವಿರದ ಇಪ್ಪತ್ನಾಲ್ಕು ಈ ರೀತಿಯಾಗಿ ನಾವ್ ಸಂಖ್ಯೆಗಳನ್ನ ಒಡ್ಕೊಂಡು ಏನ್ ಮಾಡ್ಬೇಕು ಮೊತ್ತವನ್ನ ಕಂಡಿಡ್ಬೇಕು ತಿಳೀತಾ ನೆಕ್ಸ್ಟ್ ನೆಕ್ಸ್ಟ್ ಎರಡನೇ ಲೆಕ್ಕ ಏನ್ ಐತಿ ಅಂದ್ರೆ ಎಂಬತ್ತಾರು ಐತಿ ಹೌದಾ ಎಂಬತ್ತಾರನ್ನ ಯಾವ ರೀತಿ ಬರ್ಕೋಬಹುದು ಎಂಬತ್ತು ಪ್ಲಸ್ ಆರು ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಾಗ ಹಾಕಿದ್ರು ಸೇಮ್ ಬರ್ತೈತಿ ಅದನ್ನ ಬಿಟ್ಟು ನೀವು ಎಂಬತ್ತು ಪ್ಲಸ್ ಆರು ಎಂಬತ್ತು ಪ್ಲಸ್ ಆರು ಹೌದಾ ಇದನ್ನ ಹೆಂಗ್ ಮಾಡ್ತೇವೆ ನಾವು ಎಂಬತ್ತು ಇಂಟು ಎಂಬತ್ತು ಪ್ಲಸ್ ಆರು ಹೌದಾ ಪ್ಲಸ್ ಆರು ಇಂಟು ಎಂಬತ್ತು ಪ್ಲಸ್ ಆರು ಹೌದಾ ಎಂಟೆಂಟ್ಲಿ ಅರವತ್ನಾಲ್ಕು ಎರಡು ಪೂಜೆ ಪ್ಲಸ್ ಎಂಟಾರ್ಲೆ ನಲ್ವತ್ತೆಂಟು ನಾಲ್ಕು ಎಂಬತ್ತು ಎಂಟಾರಲೆ ನಲ್ವತ್ತೆಂಟು ನಾಲ್ಕುನೂರ ಎಂಬತ್ತು ಪ್ಲಸ್ ಆರಲೆ ಮೂವತ್ತಾರು ಇವಾಗ ಏನ್ ಮಾಡ್ಬೇಕಂದ್ರೆ ಆರ್ ಸಾವಿರದ ನಾಲ್ಕನೂರ ಇದನ್ನ ಟೋಟಲಿ ಕೂಡಿಸ್ಕೋರಿ ಕೂಡಿಸ್ಕೊಂಡು ಆನ್ಸರ್ ಎಷ್ಟು ಬರ್ತೈತಿ ಏಳು ಸಾವಿರದ ಮುನ್ನೂರ ತೊಂಬತ್ತಾರು ಹೇಳ್ತಾ ನೆಕ್ಸ್ಟ್ ತೊಂಬತ್ಮೂರು ತೊಂಬತ್ ಮೂರನ್ನ ಯಾವ ರೀತಿ ಅಂದ್ರೆ ತೊಂಬತ್ತು ಪ್ಲಸ್ ಮೂರು ಇಲ್ಲಿ ನೋಡ್ರಿ ತೊಂಬತ್ ಮೂರ್ರಾಗ ತೊಂಬತ್ ಹತ್ರ ಗಂಟೆ ಅಷ್ಟದಪ್ಪ ಒಂಬತ್ತು ಅದ್ ಹೌದಾ ಹತ್ತರ ಗಂಟೆ ಅಷ್ಟದ ಹತ್ತೆಂಟು ಒಂಬತ್ತು ತೊಂಬತ್ತು ಮೂರು ಬಿಡಿ ಸ್ಥಾನದಾಗ ಐತಿ ಮೂರ ಒಂದ್ಲೇ ಮೂರು ಈ ರೀತಿಯಾಗಿ ನಾವು ಇಲ್ಲಿ ಹತ್ತು ಪ್ಲಸ್ ಮೂರನ್ನ ತಗೋಬೇಕು ಇವಾಗ ಏನಾಗುತ್ತಾ ತೊಂಬತ್ತು ಇಂಟು ತೊಂಬತ್ತು ಪ್ಲಸ್ ಮೂರು ಪ್ಲಸ್ ಮೂರು ತೊಂಬತ್ತು ಪ್ಲಸ್ ಮೂರು ಹೌದಾ ತೊಂಬತ್ತೊಂಬತ್ಲೆ ಎಂಟ್ ಸಾವಿರದ ಒನ್ನೂರು ತೊಂಬತ್ ಮೂರ್ಲೆ ಎರಡ್ನೂರ ಎಪ್ಪತ್ತು ತೊಂಬತ್ ಮೂರ್ಲೆ ಎರಡ್ನೂರ ಎಪ್ಪತ್ತು ಮೂರ್ ಮೂರ್ಲೆ ಒಂಬತ್ತು ಹಾಗಾದ್ರೆ ಇವನ್ನೆಲ್ಲಾ ಕುಡ್ಸಿರೋ ಆನ್ಸರ್ ಎಷ್ಟು ಬರುತ್ತಪ್ಪ ನಮ್ದು ಎಂಟ್ ಸಾವಿರದ ಆರ್ನೂರ ನಲ್ವತ್ತೊಂಬತ್ ಬರ್ತ ಇವಾಯ್ತ ನೆಕ್ಸ್ಟ್ ಇದನ್ನೇ ನಾಲ್ಕನೇ ಲೆಕ್ಕ ಏನೈತೆ ಅಂದ್ರೆ ಎಪ್ಪತ್ತೊಂದು ಇದನ್ನ ಯಾವ ರೀತಿ ಹೊಡ್ಕೊಳೋದು ಎಪ್ಪತ್ತು ಪ್ಲಸ್ ಒಂದು ಸ್ಕ್ವೇರ್ ಈಸಿ ಐತಲ್ಲ ಅಲಾ ಎರಡು ಸಂಖ್ಯೆಗಳಿಂದ ಗುಣ್ ಗುಣಸತ್ಕಿನ ಇದೇನೈತಿ ಬಹಳ ಈಸಿ ಐತಿ ಎಪ್ಪತ್ತೊಂದು ಎಂಟು ಎಪ್ಪತ್ತೊಂದು ಮಾಡಕ್ ಟೈಮ್ ಬಾಳ ವೇಸ್ಟ್ ಆಗಿತ್ತು ಆದ್ರೆ ಇದನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನಾವು ಮಾಡ್ಬೋದು ಎಪ್ಪತ್ತು ಪ್ಲಸ್ ಒಂದು ಪ್ಲಸ್ ಒಂದು ಎಪ್ಪತ್ತು ಪ್ಲಸ್ ಒಂದು ಏಳೋಳೆ ಒಳೆ ನಲ್ವತ್ತೊಂಬತ್ತು ಅಂದ್ರೆ ಎಪ್ಪತ್ಲೆ ಅನ್ನೋದ್ಕಿನ ಏಳೋಳೆ ನಲ್ವತ್ತೊಂಬತ್ತು ಇದೊಂದ್ ಪೂಜೆ ಇದೊಂದ್ ಪೂಜೆ ಈ ರೀತಿ ಬರ್ಕೊಳೋದು ಏಳೋಳೆ ಅಂತಾರ ಅಲ್ಲಿ ಇವರು ಇಲ್ಲಿ ಎಪ್ಪತ್ತೆಪ್ಪತ್ತೈತೆ ಅಂತ ಥಿಂಕ್ ಮಾಡ್ಬೇಡ್ರಿ ಎಪ್ಪತ್ಲೆ ಅನ್ನೋದ್ಕಿನ ಏಳೋಳೆ ಒಳ್ಳೆ ನಲ್ವತ್ತೊಂಬತ್ತು ಇದೊಂದು ಪೂಜೆ ಇದೊಂದು ಪೂಜೆ ಈ ರೀತಿ ತಗೊಂತೀನಿ ಎಪ್ಪತ್ತೊಂದ್ಲೆ ಎಪ್ಪತ್ತು ಎಪ್ಪತ್ತೊಂದ್ಲೆ ಎಪ್ಪತ್ತು ಒಂದ ಒಂದ್ಲಿ ಒಂದು ಇವಾಗ ಏನ್ ಮಾಡ್ರಿ ಇದನ್ನ ಅಷ್ಟು ಕೂಡಿಸ್ಕೋರಿ ಐದ್ ಸಾವಿರದ ನಲ್ವತ್ತೊಂದು ತಿಳಿತ ನೆಕ್ಸ್ಟ್ ನಲ್ವತ್ತಾರು ಇದು ಐದು ಸಾವಿರದ ನಲ್ವತ್ತೊಂದು ಕ್ಲಿಯರ್ ಆಗಿ ಬರ್ಲನ ಐದ್ ಸಾವಿರದ ನಲ್ವತ್ತು ಒಂದು ನೆಕ್ಸ್ಟ್ ನಲ್ವತ್ತಾರು ನಲ್ವತ್ತಾರನ ನಲ್ವತ್ತು ಪ್ಲಸ್ ಆರು ಇಂಥವು ಇನ್ನೊಂದ್ ಸ್ವಲ್ಪ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಅಂದ್ರೆ ಈಸಿಯಾಗಿ ತಿಳಿತೈತಿ ನಲ್ವತ್ತು ಇಂಟು ನಲ್ವತ್ತು ಪ್ಲಸ್ ಆರು ಪ್ಲಸ್ ಆರು ಮತ್ತ ನಲ್ವತ್ತು ಪ್ಲಸ್ ಆರು ಬಾಳ ಈಜಿ ಅದು ನಲ್ವತ್ತಿಂಟು ನಲ್ವತ್ತು ಹದಿನಾರು ನೂರು ನಕನಕಾಲಿ ಹದಿನಾರು ಎರಡು ಪೂಜೆ ನಲ್ವತ್ತಾರಲೆ ಎರಡ್ನೂರ ನಲ್ವತ್ತು ನಲ್ವತ್ತಾರಲೆ ಎರಡ್ನೂರ ನಲ್ವತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆರ್ಲೆ ಮೂವತ್ತಾರು ಇಲ್ಲಿ ನೋಡ್ರಪ್ಪ ಯಾವ ಚಿನ್ನಿನೂ ಬರ್ದಿಲ್ಲ ಪ್ಲಸ್ ಮೈನಸ್ ಕನ್ಫ್ಯೂಷನ್ ಇಲ್ಲೇ ಇಲ್ಲ ಇಲ್ಲಿ ಬರೀ ಏನೈತಿ ಪ್ಲಸ್ ಐತಿ ಗುಣಸುದು ಕೂಡ್ಸುದು ಇಷ್ಟ್ ಮಾಡ್ಬಿಟ್ರೆ ಮುಗೀತು ಹದಿನಾರು ನೂರು ಪ್ಲಸ್ ಎರಡ್ನೂರ ನಲ್ವತ್ತು ಪ್ಲಸ್ ಎರಡ್ನೂರ ನಲ್ವತ್ತು ಪ್ಲಸ್ ಮೂವತ್ತಾರು ಎರಡ್ ಸಾವಿರದ ಒಂದೂರ ಹದಿನಾರು ಇಷ್ಟೇ ನೋಡಿ ಆನ್ಸರ್ ತಿಳಿತಾ ನೆಕ್ಸ್ಟ್ ಈ ಅಭ್ಯಾಸದಲ್ಲಿ ಎರಡನೇ ಪ್ರಶ್ನೆ ಏನ್ ಬರ್ತೇತಿ ಅಂದ್ರೆ ಪೈತಾಗೋರಸ್ನ ತ್ರಿವಳಿಗಳನ್ನ ಕಲಿಬೇಕು ಪೈತಾಗೋರಸ್ ಏನ್ ಹೇಳ್ತಾನಂದ್ರ ಈ ಎರಡೂ ಬಾಹುಗಳು ಅದಾವಲ್ಲ ಈ ಎರಡೂ ಬಾಹುಗಳು ಈ ಬಾವುಗಿನ ಏನಿರ್ಬೇಕು ಉದಾಹರಣೆಗೆ ನೋಡ್ರಿಲಿ ಇದರ ಮೂರ್ ಐತಿ ಈ ಬಾವಿನ ಅಳತೆ ಮೂರ್ ಐತಿ ಈ ಬಾವಿನ ಅಳತೆ ಐತಿ ಇವುಗಳ ವರ್ಗಗಳ ಮೊತ್ತ ಇದಕ್ ಸಮ ಇರ್ಬೇಕು ಹೆಂಗ ಮೂರು ಸ್ಕ್ವೇರ್ ಪ್ಲಸ್ ನಾಕು ಸ್ಕ್ವೇರ್ ವರ್ಗಗಳ ಮೊತ್ತ ಮೂರ್ ಮೂರ್ಲೆ ಒಂಬತ್ತು ಹದಿನಾರು ಹದಿನಾರಕ್ಕ ಒಂಬತ್ ಕುಡಿಸಿದ್ರ ಇಪ್ಪತ್ತೈದು ಇದೇನಾಯ್ತು ಐದು ಸ್ಕ್ವೇರ್ ಆತ ಐದರ ವರ್ಗ ಇಪ್ಪತ್ತೈದು ಹೋದಿಲ್ರಿ ಹಾಗಾದ್ರೆ ಇಲ್ಲಿ ಅಳತೆ ಎಷ್ಟೈತಿ ಐದೈತಿ ಈ ರೀತಿಯಾಗಿ ಪೈತಾಗೋರ್ಸು ಏನ್ ಮಾಡ್ಯನ ಒಂದು ಪ್ರಮೇಯ ಹೇಳಿಕೆಯನ್ನ ನೀಡ್ಯಾನ ಎರಡು ಬಾಹುಗಳ ಮೊತ್ತ ಆ ವಿಕರ್ಣದ ಮೊತ್ತಕ್ಕೆ ಏನಿರ್ಬೇಕದು ಸಮ ಇರ್ಬೇಕು ವಿಕರ್ಣದ ವರ್ಗದ ಮೊತ್ತಕ್ಕ ಸಮ ಇರ್ಬೇಕು ಅಂತ ಕೊಟ್ಟೆ ಮಾಡಿ ನೋಡ್ರಿ ಮೂರ್ ಮೂರ್ಲೆ ಒಂಬತ್ತು ಹದಿನಾರು ಹದಿನಾಲ್ಕು ಒಂಬತ್ತು ಕುಡಿಸಿದ್ರ ಇಪ್ಪತ್ತೈದು ಈ ರೀತಿಯಾಗಿ ನೋಡ್ರಿ ಇದು ಒಂದ್ ಕಡಿಮೆ ಐತಿ ಇದು ಒಂದ್ ಜಾಸ್ತಿ ಐತಿ ಇದು ಐದ ಐತಿ ಹೌದಾ ಮೂರು ನಾಲ್ಕು ಐದು ಕಂಟಿನ್ಯೂಸ್ ಸಂಖ್ಯೆಗಳದಾವು ಈ ರೀತಿಯಾಗಿ ನಾವು ಒಂದ್ ಸಂಖ್ಯೆಯನ್ನ ಕೊಡ್ತಾರ ಉದಾಹರ್ಣೆಗೆ ನೋಡ್ರಿ ಆರ್ ಕೊಟ್ಟಾರ ಈ ಆರ ನಂತರ ಬರುವಂತ ನಾವ್ ಏನ್ ಮಾಡ್ಬೇಕು ತ್ರೀ ಬಳಿಗಳನ್ನ ಕಂಡಿಡ್ಬೇಕು ತ್ರೀ ಅಂದ್ರ ಮೂರು ತ್ರೀ ಬಳಿಗಳನ್ನ ನಾವ್ ಏನ್ ಮಾಡ್ಬೇಕಿಲ್ಲಿ ಕಂಡು ಹಿಡಬೇಕು ತ್ರೀ ವಳಿಗಳನ್ನ ನಾವ್ ಕಂಡು ಹಿಡಬೇಕಂದ್ರೆ ಇಲ್ಲಿ ಮೊದಲ ಸಂಖ್ಯೆಗಳು ಹೆಂಗಿರ್ತಾವ್ ಎರಡು ಎಂ ಇರ್ತೈತಿ ಒಂದು ಎಂ ಸ್ಕ್ವೇರ್ ಮೈನಸ್ ಒಂದ್ ಇರ್ತ ಇನ್ನೊಂದು ಎಂ ಸ್ಕ್ವೇರ್ ಪ್ಲಸ್ ಒಂದ್ ಇರ್ತ ಯಾಕೆ ಟೂ ಎಂ ಅಂದ್ರ ಇದು ಒಂದೇ ಸಂಖ್ಯೆ ಇರ್ಬೋದು ಎಂ ಸ್ಕ್ವೇರ್ ಮೈನಸ್ ಒಂದ್ ಅಂದ್ರ ಇದ್ರಕಿನ್ನ ಕಡಿಮೆನೂ ಇರ್ಬೋದು ಹೆಚ್ಚಿನೂ ಇರ್ಬೋದು ಮೈನಸ್ ಒನ್ ಅಂದ್ರೆ ಕಡಿಮೆನೂ ಇರ್ತೇತಿ ನೋಡ್ರಿ ಯಾವ ರೀತಿಯಾದಂತ ಸಂಖ್ಯೆಗಳು ಇಲ್ಲಿ ಬರ್ತಾವ ಅನ್ನೋದು ಹಾಗಾದ್ರೆ ಪ್ರೈತರ ಸ್ತ್ರೀ ಹಳಿಗಳನ್ನ ಮೂರು ಸಂಖ್ಯೆಗಳು ಹೊಂದಿದ್ರೆ ಈ ದನ ಹೊಂದಿರಬೇಕು ಹೆಂಗಿರ್ಬೇಕು ಟೂ ಎಂ ಇರ್ಬೇಕು ಒಂದ್ ಎಂ ಸ್ಕ್ವೇರ್ ಮೈನಸ್ ಒನ್ ಇರ್ಬೇಕು ಇನ್ನೊಂದು ಎಂ ಸ್ಕ್ವೇರ್ ಪ್ಲಸ್ ಒನ್ ಇರ್ಬೇಕು ಹಾಗಾದ್ರೆ ಇವುಗಳನ್ನ ಎ ಬಿ ಸಿ ಅಂತ ತಗೊಂಡ್ರೆ ನಾವ್ ಹೇಳ್ರಿ ಇಲ್ಲ ಐತ್ ನೋಡ್ರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಇದು ಎ ಸ್ಕ್ವೇರ್ ಇದು ಬಿ ಸ್ಕ್ವೇರ್ ಹಾಗಾದ್ರೆ ಇದು ಸಿ ಸ್ಕ್ವೇರ್ ಹೌದಾ ಹಾಗಾದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಲ್ಲಿ ಏನ್ ಮಾಡೋ ನಾವು ಮೊದಲು ಟೂ ಎಂ ಕಂಡು ಹಿಡಬೇಕಾ ಟು ಎಮ್ ಈಕ್ವಲ್ ಟು ಆರ್ ತಗೊಂಡು ಹಾಗಾದ್ರೆ ಇಲ್ಲಿ ಟೂ ಕೆ ಎಮ್ ಏನ್ ಮಾಡೈತಿ ಗುಣಶ್ ಐತಿ ಎಂ ಇಕ್ವಲ್ ಟು ಆರ್ ಡಿವೈಡೆಡ್ ಬೈ ಟು ಎಂ ಇಕ್ವಲ್ ಟು ತ್ರೀ ಬಂತು ಈಗ ಏನ್ ಸಿಕ್ತು ನಮ್ಗೆ ಎಮ್ ಈಕ್ವಲ್ ಟು ತ್ರೀ ಸಿಕ್ತು ಟೂ ಎಮ್ ಐತಿ ಟೂ ಇಂಟು ಟೂ ಎಂ ಇಲ್ಲಿ ಟೂ ಇಂಟು ಎಮ್ ಆನ್ಸರ್ ತ್ರೀ ಬಂದೈತಿ ಈಗ ಎಮ್ ಸ್ಕ್ವೇರ್ ಮೈನಸ್ ಒನ್ ಒಳಗೆ ಹಾಕ್ರಿ ಎಮ್ ಸ್ಕ್ವೇರ್ ಅಂದ್ರೆ ತ್ರೀ ಸ್ಕ್ವೇರ್ ಮೈನಸ್ ಒನ್ ಎಂ ಸ್ಕ್ವೇರ್ ಪ್ಲಸ್ ಒನ್ ಅಂದ್ರ ಎಂ ಸ್ಕ್ವೇರ್ ಅಂದ್ರ ತ್ರೀ ಸ್ಕ್ವೇರ್ ಪ್ಲಸ್ ಒನ್ ಮೂರೇಳೆ ಆರು ಮೂರ್ಮೂರಲೆ ಒಂಬತ್ತು ಮೈನಸ್ ಒಂದು ಮೂರ್ಮೂರಲೆ ಒಂಬತ್ತು ಪ್ಲಸ್ ಒಂದು ಆರು ಆರಾಗ ಒಂದು ಹೋದ್ರ ಎಂಟು ಒಂಬತ್ತು ಒಂದು ಹತ್ತು ಹಾಗಾದ್ರೆ ತ್ರೀವಳಿ ಸಂಖ್ಯೆಗಳು ಯಾವಿಲ್ಲ ತ್ರೀವಳಿಗಳು ಯಾವ ಹೇಳ್ರಿ ಆರು ಎಂಟು ಹತ್ತು ಆರು ಎಂಟು ಹತ್ತು ಈ ರೀತಿಯಾಗಿ ನಾವ್ ಏನ್ ಮಾಡ್ಬೇಕು ಸಂಖ್ಯೆಗಳನ್ನ ಕಂಡು ಹಿಡಬೇಕು ಪೈತಾಗೋರ್ ಸ್ತ್ರೀ ಅಳಿಗಳನ್ನ ಕಂಡು ಹಿಡ್ಕೋಬೇಕಂದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕು ಟೂ ಎಮ್ ಎಂ ಸ್ಕ್ವೇರ್ ಮೈನಸ್ ಒನ್ ಎಂ ಸ್ಕ್ವೇರ್ ಪ್ಲಸ್ ಒನ್ ಈ ಇದನ್ನ ಒಂದು ಫಾಲೋಅಪ್ ಮಾಡ್ಬಿಟ್ರ ಆ ಸಂಖ್ಯೆಗಳು ಏನಿರ್ತಾವ್ ತ್ರಿವಳಿಗಳಾಗಿರ್ತಾವಂತ ನಾವು ಹೇಳಬಹುದು ತಿಳಿತಾ ನೆಕ್ಸ್ಟ್ ನೆಕ್ಸ್ಟ್ ಏನಂದ್ರೆ ಹದಿನಾಕ್ ತೋಣ ನಮ್ ರೂಲ್ಸ್ ಗೊತ್ತೈತಿ ಹೆಂಗಿರ್ಬೇಕು ಟೂ ಎಂ ಇರ್ಬೇಕು ಎಂ ಸ್ಕ್ವೇರ್ ಮೈನಸ್ ಒನ್ ಇರ್ಬೇಕು ಎಂ ಸ್ಕ್ವೇರ್ ಪ್ಲಸ್ ಒನ್ ಇರ್ಬೇಕು ಹೌದಾ ಹಾಗಾಗಿ ಟೂ ಎಂ ಈಕ್ವಲ್ ಟು ಏನ್ ತಗೊಂತೀರಿ ಈಗ ಹದ್ನಾಲ್ಕು ತಗೋರಿ ಎಂ ಈಕ್ವಲ್ ಟು ಏಳು ಡೈರೆಕ್ಟ್ ಆಗಿ ಮಾಡ್ತೇನೆ ಮೊಳ ಮೊಳ ಇಲ್ಲಿ ಗುಣಶೈತಿ ಡಿವೈಡೆಡ್ ಬೈ ಆಗತ್ತಾ ಈ ರೀತಿ ಹೇಳೋದ್ಕಿನ ಎಂ ಇಕ್ವಲ್ ಟು ಸೆವೆನ್ ತೊಗೊಂಡ್ಬಿಡ್ತೇನೆ ನೀವೇನ್ ತಿಳ್ಕೋಬೇಕು ಈ ಹದ್ನಾಲ್ಕು ಡಿವೈಡೆಡ್ ಬೈ ಹದ್ನಾಲ್ಕು ಡಿವೈಡೆಡ್ ಬೈ ಎರಡು ಆಗಿತ್ತ ತಿಳ್ಕೋಬೇಕು ಎರಡ ಮಂದ್ಲೆ ಎರಡು ಏಳು ಎಮ್ ಈಕ್ವಲ್ ಟು ಏಳು ಹಾಗಾದ್ರೆ ಟೂ ಎಂ ಟೂ ಎಂ ಅಂದ್ರೆ ಟೂ ಇಂಟು ಸೆವೆನ್ ಏಳುಳ್ಳೆ ಹದಿನಾಲ್ಕು ನೆಕ್ಸ್ಟ್ ಏನೈತಿ ಎಂ ಸ್ಕ್ವೇರ್ ಮೈನಸ್ ಒನ್ ಏಳು ನಲ್ವತ್ತೊಂಬತ್ತು ಮೈನಸ್ ಒಂದು ಸ್ಕ್ವೇರ್ ಪ್ಲಸ್ ಒನ್ ಏಳು ನಲ್ವತ್ತೊಂಬತ್ತು ಪ್ಲಸ್ ಒನ್ ನಲ್ವತ್ತೊಂಬತ್ತು ಒಂದು ಐವತ್ತು ಹಾಗಾದ್ರೆ ಇಲ್ಲಿ ಇಲ್ಲಿ ತ್ರಿವಳಿಗಳು ಯಾವ ಹೇಳ್ತೀರಿ ನೀವು ಹದಿನಾಲ್ಕು ನಲ್ವತ್ತೆಂಟು ಮತ್ತೆ ಐವತ್ತು ತಿ ನೆಕ್ಸ್ಟ್ ಮೂರನೇ ಲೆಕ್ಕ ನೋಡ್ರಿ ಹದಿನಾರು ಹದಿನಾರನು ಸೇಮ್ ಟು ಎಮ್ ಈಕ್ವಲ್ ಟು ಹದಿನಾರು ಎಂ ಈಕ್ವಲ್ ಟು ಎಂಟು ಎಂಟು ಹೇಳಿ ಹದಿನಾರು ಎಮ್ ಈಕ್ವಲ್ ಟು ಎಂಟು ನೆಕ್ಸ್ಟ್ ಟು ಎಮ್ ಈಕ್ವಲ್ ಟು ಟು ಎಮ್ ಎಮ್ ಸ್ಕ್ವೇರ್ ಮೈನಸ್ ಒನ್ ಎಂ ಸ್ಕ್ವೇರ್ ಪ್ಲಸ್ ಒನ್ ಹೌದಾ ಹಾಗಾದ್ರೆ ಟು ಎಂ ಅಂದ್ರೆ ಎಂಟು ಎಂ ಸ್ಕ್ವೇರ್ ಅಂದ್ರೆ ಎಟ್ ಸ್ಕ್ವೇರ್ ಮೈನಸ್ ಒಂದು ಸ್ಕ್ವೇರ್ ಪ್ಲಸ್ ಒನ್ ಹೌದಾ ಎಂಟೇಳೆ ಹದಿನಾರು ಎಂಟೆಂಟ್ಲೆ ಅರವತ್ನಾಲ್ಕು ಮೈನಸ್ ಒಂದು ಎಂಟೆಂಟ್ಲೆ ಅರವತ್ನಾಲ್ಕು ಪ್ಲಸ್ ಒಂದು ಹದಿನಾರು ಅರವತ್ತೊಂದರಾಗ ಒಂದು ಹೋದ್ರೆ ಅರವತ್ಮೂರು ಅರವತ್ನಾಲ್ಕರಾಗ ಒಂದು ಹೋದ್ರೆ ಅರವತ್ಮೂರು ಅರವತ್ನಾಲ್ಕ ಒಂದು ಕುಡ್ಸಿದ್ರ ಅರವತ್ತೈದು ತ್ರೀವಳಿಗಳು ಯಾವುವು ಹದಿನಾರು ಹದಿಮೂರು ಸಾರಿ ಹದಿನಾರು ಅರವತ್ಮೂರು ಅರವತ್ತೈದು ತಿಳಿತಾ ನೆಕ್ಸ್ಟ್ ಬರುವಂತದ್ದು ಹದಿನೆಂಟು ಹದಿನೆಂಟು ನಾ ನಿಮ್ ಏನ್ ಕೊಡ್ತೇನೆ ವರ್ಕ್ ಹೋಮ್ ವರ್ಕ್ ಅಂತ ಕೊಡ್ತೇನೆ ವಿಡಿಯೋನ ಪಾಸ್ ಮಾಡ್ರಿ ಲೆಕ್ಕವನ್ನ ಮಾಡ್ರಿ ಎದರ್ದು ಹದ್ನೆಂಟರ ತ್ರೀವಳಿಗಳನ್ನ ಕಂಡು ಹಿಡಿರಿ ಕಂಡು ಹಿಡಿದ ಆನ್ಸರ್ ಅನ್ನ ಏನ್ ಮಾಡ್ರಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ತಿಳಿತಾ ಹದಿನೆಂಟರದ ಏನ್ ಕಂಡು ಹಿಡೀಬೇಕು ತ್ರೀವಳಿಗಳು ಕಂಡು ಹಿಡಬೇಕು ಏನ್ ನಿಮ್ ಆನ್ಸರ್ ಬಂದಿರ್ತಿಲ್ಲ ಅದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ